ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಆತ್ಮ ನಮ್ಮ ಸ್ಪರ್ಧಾರ್ಥಿ ಮಿತ್ರರಿಗೆ ಈ ಒಂದು ಮಾಹಿತಿಗೆ ಸ್ವಾಗತ, ಸುಸ್ವಾಗತ. ಇಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಇದೆ. ಸುಪ್ರೀಂ ಕೋರ್ಟ್ನ ಒಂದು ಮಹತ್ವದ ತೀರ್ಪು ಬಂದಾಗಿದೆ. ಎದಕ್ಕೆ ಸಂಬಂಧಿಸಿದಂತೆ ಅಂದರೆ, ರಾಜ್ಯ ಮತ್ತು ಕೇಂದ್ರದಲ್ಲಿ ಎನ್ ಪಿ ಎಸ್ ನೌಕರರನ್ನು ಒ ಪಿ ಎಸ್ ನೌಕರರನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಒಂದು ಮಹತ್ವದ ತೀರ್ಪು ಭಾರತದ ಸುಪ್ರೀಂ ಕೋರ್ಟ್, ನಮ್ಮ ದೇಶದ ಸುಪ್ರೀಂ ಕೋರ್ಟ್ ನೀಡಿದೆ. ಹಾಗಾಗಿ ನೋಡ್ತಾ ಇದ್ದೀರಾ, 11,700 ನೌಕರರು ಒ ಪಿ ಎಸ್ಗೆ ಎಂಬುದರ ಬಗ್ಗೆ ಇಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಜ್ಯದಲ್ಲಿನೂ ಸಹ ಇದರ ಇಂಪ್ಯಾಕ್ಟ್ ಬೀಳಲಿದ್ದು, ಕೆಲವೇ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದು ಮೀಟಿಂಗನ್ನು ಅರೇಂಜ್ಮೆಂಟ್ ಮಾಡಿದ್ದಾರೆ. ಮತ್ತು ಆ ಒಂದು ಮೀಟಿಂಗ್ನಲ್ಲಿ ರಾಜ್ಯ ಎನ್ ಪಿ ಎಸ್ ನೌಕರರನ್ನು ಒ ಪಿ ಎಸ್ ನೌಕರರನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಒಂದು ಕ್ರಮವನ್ನು ವಹಿಸ್ತೀವಿ ಎಂಬುದ್ರ ಬಗ್ಗೆ ಒಂದು ಡಿಸೆಂಬರ್ 23 ಒಂದು ತಮ್ಮ ಒಂದು ಮೀಟಿಂಗನ್ನು ಇಟ್ಟಿದ್ದಾರೆ. ಹಾಗಾಗಿ ಯಾವ ರೀತಿಯಾದಂಥ ಈ ಒಂದು ಜಜ್ಮೆಂಟ್ ಇದೆ, ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ, ಮತ್ತು ಸರ್ಕಾರಿ ನೌಕರರಿಗೆ ಇದರಿಂದ ಯಾವ ರೀತಿಯಾದಂಥ ಲಾಭವಾಗಲಿದೆ ಎಂಬುದ್ರ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ, ಮಾಹಿತಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಎಂಬುದ್ರ ಬಗ್ಗೆ ನಮ್ಮ ಒಂದು ಅನಿಸಿಕೆ. ನೋಡ್ತಾ ಇದ್ದೀರಾ, 11,700 ನೌಕರರು ಒ ಪಿ ಎಸ್ಗೆ ಎಂಬುದ್ರ ಬಗ್ಗೆ ಬೆಳಗಾವಿ ಸುಪ್ರೀಂ ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ 11,700 ನೌಕರರು ಒ ಪಿ ಎಸ್ ಎನ್ ಪಿ ಎಸ್ನಿಂದ ಹಳೆಯ ಪಿಂಚಣಿ ಯೋಜನೆಗೆ, ಅಂದರೆ ಒ ಪಿ ಎಸ್ಗೆ ವರ್ಗಾವಣೆಗೊಳ್ಳುತ್ತಿರುವ ಅದು ಉಳಿದ ನೌಕರರಲ್ಲೂ ಆಶೆ ಹುಟ್ಟಿಸಿದೆ ಎಂಬುದ್ರ ಬಗ್ಗೆ. ಏನಂದರೆ, ಒಂದು ಸುಪ್ರೀಂ ಕೋರ್ಟ್ ಬಹಳ ಮಹತ್ವದ ಒಂದು ತೀರ್ಪು ನೀಡಿದೆ. 11,700 ನೌಕರರನ್ನು ಎನ್ ಪಿ ಎಸ್ನಿಂದ ಒ ಪಿ ಎಸ್ಗೆ ಓಲ್ಡ್ ಪೆನ್ಷನ್ ಸ್ಕೀಮ್ಗೆ ಒಳಪಡುವಂತೆ ಒಂದು ತಮ್ಮ ಒಂದು ಆದೇಶವನ್ನು ಹೊರಹಾಕಿದೆ. ಹಾಗಾಗಿ ರಾಜ್ಯದಲ್ಲಿ 11,700 ಸರ್ಕಾರಿ ನೌಕರರು ಎನ್ ಪಿ ಎಸ್ ನೌಕರರು ಒ ಪಿ ಎಸ್ ನೌಕರರನ್ನಾಗಿ ಪರಿವರ್ತನೆ ಆಗ್ತಾ ಇದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಇನ್ನುಳಿದ 2.5 ಲಕ್ಷದಷ್ಟು ಏನು ಸರ್ಕಾರಿ ನೌಕರರು ಎನ್ ಪಿ ಎಸ್ ನೌಕರರು ಏನಿದ್ದಾರಲ್ಲ, ಅವರಿಗೆ ಈ ಒಂದು ತೀರ್ಪಿನಿಂದ ಆಸೆ ಹುಟ್ಟಿದಂತಾಗಿದೆ ಎಂಬುದರ ಬಗ್ಗೆ ಮಾಹಿತಿ. 2004 ಜನವರಿಗಿಂತ ಮುಂಚೆ ನೇಮಕವಾದ ನೌಕರರನ್ನು ಎನ್ ಪಿ ಎಸ್ನಿಂದ ಕೈಬಿಡಲು ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಮಾರ್ಗಸೂಚಿಯನ್ನು ಹೊರಡಿಸಿದೆ ಎಂಬುದರ ಬಗ್ಗೆ. 2004 ಜನವರಿಗಿಂತ ಮುಂಚೆ ಯಾರೆಲ್ಲ ಒಂದು ಸರ್ಕಾರಿ ಒಂದು ನೇಮಕವಾಗಿ ನೌಕರರು ಅವರು ಎನ್ ಪಿ ಎಸ್ ನೌಕರರನ್ನಾಗಿ ಮಾಡಲಾಗಿತ್ತು, ಅದು ಅವರನ್ನು ಒ ಪಿ ಎಸ್ ನೌಕರರನ್ನಾಗಿ ಈಗ ಮಾಡಬೇಕಾಗಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ರಾಜ್ಯದಲ್ಲಿ ಈ ಆದೇಶ ಜಾರಿಗೆ ಬರಲಿದೆ. ಇದನ್ನು ಸ್ವಾಗತಿಸಿರುವ ಎನ್ ಪಿ ಎಸ್ ನೌಕರರ ಸಂಘದ ಅಧ್ಯಕ್ಷ ಶಾಂತರಾಮ್ ತೇಜ್ ಅವರು, ಹೋರಾಟದ ಫಲವಾಗಿ ಎನ್ ಪಿ ಎಸ್ ನೌಕರರು ತಮ್ಮ ಗುರಿ ತಲುಪುವುದು ದಿನಗಳು ಹತ್ತಿರ ಬರುತ್ತಿವೆ, ಈ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಶ್ರಮ ಹಾಕಲು ಸಂಘ ಸಿದ್ಧವಿದೆ ಎಂದು ತಿಳಿಸಿದ್ದಾರೆ. ಏನಂದರೆ, ರಾಜ್ಯ ಎನ್ ಪಿ ಎಸ್ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಶಾಂತರಾಮ್ ತೇಜ್ ಅವರು ಈ ರೀತಿಯಾದಂಥ ಒಂದು ಸ್ಟೇಟ್ಮೆಂಟನ್ನು ಜಾರಿ ಮಾಡಿದ್ದಾರೆ. ಏನಂದರೆ, ಸುಪ್ರೀಂ ಕೋರ್ಟ್ ಬಹಳ ಮಹತ್ವದ ಒಂದು ತೀರ್ಪನ್ನು ನೀಡಿದೆ, ರಾಜ್ಯದ ಎನ್ ಪಿ ಎಸ್ ನೌಕರರಿಗೆ ಜಯ ಬಂದಿದೆ, 11,700 ಹೆಚ್ಚಿನ ಒಂದು ನೌಕರರು ಸುಪ್ರೀಂ ಕೋರ್ಟ್ನ ಒಂದು ಈ ಜಜ್ಮೆಂಟ್ನ ಹಿನ್ನೆಲೆಯಲ್ಲಿ ಎನ್ ಪಿ ಎಸ್ ಅನ್ನು ತೆಗೆದುಹಾಕಿ ಒ ಪಿ ಎಸ್ಗೆ ಒಂದು ಜಾಯಿನ್ ಆಗ್ತಾ ಇದ್ದಾರೆ. ಹಾಗಾಗಿ ಇನ್ನುಳಿದ ಎಲ್ಲ ಸರ್ಕಾರಿ ನೌಕರರು 2.5 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಎನ್ ಪಿ ಎಸ್ ನೌಕರರು ಒ ಪಿ ಎಸ್ ನೌಕರರಾಗಿ ಒಂದು ಪರಿವರ್ತನೆ ಆಗುವ ದಿನಗಳು ಹತ್ತಿರದಲ್ಲಿದ್ದಾವೆ, ಯಾರು ಕೈ ಬಿಡಬಾರದು, ರಾಜ್ಯದಲ್ಲಿ ಎನ್ ಪಿ ಎಸ್ ನೌಕರರು ಹೋರಾಟ ಮಾಡಬೇಕು. ಹಾಗಾಗಿ ಶಾಂತರಾಮ್ ತೇಜ್ ಅವರು, ರಾಜ್ಯ ಎನ್ ಪಿ ಎಸ್ ನೌಕರ ಸಂಘದ ಅಧ್ಯಕ್ಷರು, ಈ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಹೆಚ್ಚಿನ ಶ್ರಮ ಹಾಕಬೇಕು ರಾಜ್ಯದ ಸರ್ಕಾರಿ ನೌಕರರು ಎಂಬುದರ ಬಗ್ಗೆ ಇಲ್ಲಿ ಶಾಂತರಾಮ್ ತೇಜ್ ಅವರು ಹೋರಾಟ ಮಾಡುವ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಎನ್ ಪಿ ಎಸ್ ನೌಕರ ಸಂಘದ ಅಧ್ಯಕ್ಷರು. ಹಾಗಾಗಿ ಇದೇ ತಿಂಗಳು ಡಿಸೆಂಬರ್ 23 ಸಿಎಂ ಸಭೆಯನ್ನು ಮಾಡಲಿದ್ದಾರೆ. ಇದಕ್ಕೆ ಸಂಬಂಧಿಸಿದಂದರೆ, ಎನ್ ಪಿ ಎಸ್ ರದ್ದು ಮಾಡುವ ಕುರಿತು ಚರ್ಚೆ ಮಾಡಲು ಸಿಎಂ ಸಿದ್ದರಾಮಯ್ಯ ಅವರು ಡಿಸೆಂಬರ್ 23 ಅಧಿಕಾರಿಗಳ ಮತ್ತು ಸಂಘದ ಪ್ರತಿನಿಧಿಗಳ ಸಭೆಯನ್ನು ಕರೆದಿದ್ದಾರೆ ಎಂಬುದರ ಬಗ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿ ಇದೆ. ರಾಜ್ಯದಲ್ಲಿ ಕೋಲಾಹಲ ಎಬ್ಬಿಸಿರುವಂಥ ಈ ಒಂದು ಮಾಹಿತಿ, ಸುಪ್ರೀಂ ಕೋರ್ಟ್ನ ಒಂದು ಜಜ್ಮೆಂಟ್ನ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೂ 11,700 ಹೆಚ್ಚಿನ ಒಂದು ಎನ್ ಪಿ ಎಸ್ ನೌಕರರು ಒ ಪಿ ಎಸ್ ನೌಕರರನ್ನಾಗಿ ಆಗ್ತಾ ಇದ್ದಾರೆ, ಮತ್ತು ಅದರ ಜೊತೆ ಜೊತೆಗಾಗಿಯೇ ರಾಜ್ಯದ ಎಲ್ಲ ನೌಕರರನ್ನು ಒ ಪಿ ಎಸ್ ನೌಕರರನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಡಿಸೆಂಬರ್ 23 ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಕರೆದಿದ್ದಾರೆ, ಸರ್ವ ಸದಸ್ಯರ ಸಭೆಯನ್ನು. ರಾಜ್ಯದಲ್ಲಿ ಒಂದು ಅಧಿಕಾರಿಗಳು ಮತ್ತು ಸಂಘದ ಪ್ರತಿನಿಧಿಗಳ ಜೊತೆ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಎಂಬುದ್ರ ಬಗ್ಗೆ ಮಾಹಿತಿ. ನಿಮ್ಗೇನಿಸುತ್ತೆ, ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇರುವಂಥ ಕ್ರಮ ಯಾವ ರೀತಿಯಾಗಿರಬೇಕು, ರಾಜ್ಯದ ಸರ್ಕಾರಿ ನೌಕರಿಗೆ ಯಾವ ರೀತಿಯಾಗಿ ಅನುಕೂಲ ಮಾಡಿಕೊಡಬೇಕು ಎಂಬುದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಒ ಪಿ ಎಸ್ ಬರೋದು ಖಚಿತವಾಗಿದ್ದು, ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಸಹ ಇದರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಡಿಸೆಂಬರ್ 23 ಮಹತ್ವದ ಸಭೆ ಜರುಗಲಿದ್ದು, ರಾಜ್ಯದ ಎಲ್ಲ ಎನ್ ಪಿ ಎಸ್ ನೌಕರಿಗೆ ಸಿಹಿ ಸುದ್ದಿ, ಶೀಘ್ರದಲ್ಲಿ ಒ ಪಿ ಎಸ್ ನೌಕರರನ್ನಾಗಿ ಒಂದು ಪರಿವರ್ತನೆ ಆಗುವ ಅವಕಾಶ ಬಂದೊದಗಿದೆ ಎಂಬುದರ ಬಗ್ಗೆ ಮಾಹಿತಿ.